1995 ಭಾಗಗಳೆಲ್ಲ ಯಾವ ರೀತಿ ಇತ್ತು ಅಂತಕಂತದ್ದು ಹೋಸ್ಟೆಲ್ ಕೂತಿರತಕ್ಕಂತ ಹಿರಿಯರಿಗೆ ಗೊತ್ತಿದೆ ಈಗಿನ ನಮ್ಮ ಮಕ್ಕಳು ಗೊತ್ತಿಲ್ಲ ಅದು 1995 ಕ್ಕಿಂತ ಮುಂಚೆ ಕೆಂಪೇಗೌಡರು ಕಟ್ಟಿದಾಗ ಬೆಂಗಳೂರಿನ ಇವತ್ತಿನ ಬಸ್ ನಿಲ್ದಾಣ ಇದೆಯಲ್ಲ ಅದು ಧರ್ಮಪುರಿ ಕೆರೆ ಸಾವಿರ ಕೆರೆಗಳನ್ನು ಕಟ್ಟಿದ್ರು ಕೆಂಪೇಗೌಡರು ಅವತ್ತು ಬೆಂಗಳೂರು ನಗರದ ಕೋಟೆ ನಿರ್ಮಾಣ ಮಾಡಲಿಕ್ಕೆ ಹೋದಾಗ ಕೆಂಪೇಗೌಡರ ಕುಟುಂಬ ಆ ಹೆಬ್ಬಾಗಿಲನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಕೊನೆಗೆ ಯಾರೋ ಒಬ್ಬರು ಬಂದು ನಾನಿಗಳು ಒಂದು ಗರ್ಭಿಣಿ ಹೆಣ್ಣುಮಗಳ ಒಂದು ಬಲಿದಾನ ಆದರೆ ಆ ಕೋಟೆ ಹೆಬ್ಬಾಗಲ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ಹೇಳಿದರು ಅವತ್ತು ಕೆಂಪೇಗೌಡರ ಕುಟುಂಬದ ಒಂದು ಹೆಣ್ಣುಮಗಳು ಗರ್ಭಿಣಿ ಆ ಕೆಂಪಮ್ಮ ಲಕ್ಷ್ಮೀದೇವಿ ಅವರ ಮಾವನಿಗೂ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಹೋಗಿ ಬಲಿದಾನ ಮಾಡಿ ಈ ಒಂದು ನಗರ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ಕುಟುಂಬದಿಂದ ಹಂತ ಹಂತವಾಗಿ ಬೆಳೆದಿದೆ ಇವತ್ತು ವಿಶ್ವದಲ್ಲಿ ಇವತ್ತು ಬೆಂಗಳೂರು ನಗರ ಅಂದರೆ ಈ ನಗರದ ಹೆಸರು ಪರಿಚಯ ಆಗಿದೆ ಬಹುಶಃ ಕೆಂಪೇಗೌಡರ ದೂರದೃಷ್ಟಿ ಅವತ್ತಿನ ಅವರು ಈ ಒಂದು ನಗರ ಕಟ್ಟತಕ್ಕಂಥ ಮುಹೂರ್ತ ಏನಿಟ್ಟಿದ್ದರು ಆ ಮುಹೂರ್ತದ ಪ್ರತಿಫಲ ಇವತ್ತು ಬೆಂಗಳೂರು ನಗರ ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಕೊಟ್ಟಿದೆ ಆ ಕೆಂಪೇಗೌಡರ ಕುಟುಂಬದ ಬಲಿದಾನ ಕೆಂಪೇಗೌಡರ ಒಂದು ಕಾರ್ಯಕ್ರಮದಲ್ಲಿ